ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಅದರ ಉದ್ದೇಶ ಅಪಾರ ಐತೆ. ಇದರ ಹಿಂದೆ ಪರಿಸರ ಒಂದೇ ಅಲ್ಲ, ಎಲ್ಲ ಅನೈತಿಕ ಚಟುವಟಿಕೆಗಳು ಹಾಗೂ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಇವೆಲ್ಲ ಒಂದುಗೂಡಿ ಒಂದಲ್ಲೇ ಮನಸ್ಸಲ್ಲಿಕ್ಕೊಂಡು ನಾವು ಈ ಪರಿಸರದ ಅರಿವು ಮೂಡಿಸ್ತಾ ಕಾನೂನು ಅರಿವು ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಟ್ರಸ್ಟ್ ಅನ್ನ ಸ್ಥಾಪಿಸ್ಕೊಂಡು ಬಂದಿದ್ದೀವಿ. ಇದು ಮುಂದೆ ಹೋಗ್ಬೇಕು, ನಮ್ಮ ಅಜೆಂಡಾ ಎತ್ತಿ ಕೈಯಲ್ಲೆತ್ತಿ ಹಿಡಿದು ಮುಂದೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅನಿಸಿಕೆ ಐತೆ. ತಮ್ಮ ಎಲ್ಲ ನಾಗರಿಕರು ಎಲ್ಲ ಹಿರಿಯರು ನಮಗೆ ಸಪೋರ್ಟ್ ಕೊಟ್ರೆ ನಾವು ಇನ್ನೂ ಮುಂದೆ ಹೋಗ್ತೀವಿ, ಇನ್ನೂ ಹಲವಾರು ಸೇವೆಗಳು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಭರವಸೆ ಐತೆ. ತಮ್ಮ ಕಡೆಯಿಂದ ನಮ್ಗೆ ಸಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಎರಡು ಮಾತು. ನಮಸ್ಕಾರ. ಇಲ್ಲಿ ಸೇರಿರೋಲ್ಲ ಸಮಾನ ಮನಸ್ಕರೆಲ್ಲ ಒಟ್ಟಾಗಿ ಏನಾದರೂ ಒಂದು ಕೆಲಸ ಮಾಡಬೇಕು, ಏನಾದರೂ ಒಂದು ಸಮಾಜಮುಖಿ ಕೆಲಸ ಮಾಡಬೇಕಂತ ಜೊತೆಗೂಡಿ ಇವತ್ತು ಈ ಟ್ರಸ್ಟನ್ನು ನಾವು ಸ್ಥಾಪನೆ ಮಾಡಿದ್ದೇವೆ, ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಂತ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಪರಿಸರವೆಲ್ಲ ತುಂಬ ಹಾಳಾಗಿದೆ ಎಲ್ಲಂದ್ರಲ್ಲಿ. ಯಾಕಂದ್ರೆ ಈಗ ನೀವೇ ನೋಡ್ತಿರ್ತೀರ ಮಾಧ್ಯಮದವರು, ಎಲ್ಲಿ ನೋಡಿ ಜಮೀನುಗಳಲ್ಲಿ ಗುಟ್ಟೆ ಬಂಡೆ ಹೊಡೆಯೋದು, ಮರಗಳು ಕಡಿಯೋದು, ಇದೇ ಆಗೋಗಿದೆ, ಒಂದು ತಂದೆ ಆಗ್ಬಿಟ್ಟಿದೆ. ಇದನ್ನೆಲ್ಲ ತಡೆದು ಮುಂದಿನ ಪೀಳಿಗೆ ಉಳಿಸಬೇಕಾದ್ರೆ ಹೋರಾಟ ಅನಿವಾರ್ಯ. ಹೋರಾಟ ರೂಪುರೇಷೆಗಳು ರೂಪಿಸ್ಕೊಳ್ಳೋದಕ್ಕೋಸ್ಕರ ಈ ಟ್ರಸ್ಟ್ ಅನ್ನು ಮಾಡ್ಕೊಂಡಿದ್ದೇವೆ. ಇದನ್ನೇ ಆಹ್ವಾನ ಅಂತ ಭಾವಿಸಿ ದಿನಾಂಕ ಏನಿದೆ, 9/12/2022 ಗುರುವಾರ 9ನೇ ತಿಂಗಳು ವಾಸವಿ ಮಹಲ್ ಅಂತ ಸೊನ್ನವಾಡಿ ಬ್ರಿಡ್ಜ್ ಪಕ್ಕದಲ್ಲಿದೆ, ವಾಸವಿ ಮಹಲಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿಗಳು, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ನಮ್ಮ ಏನು ಅರಣ್ಯ ಜಿಲ್ಲಾ ಅರಣ್ಯಾಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಟ್ರಸ್ಟ್ಗೆ ಅಧಿಕೃತ ಚಾಲನೆ ಕೊಡ್ತಾ ಇದ್ದೇವೆ. ಹಾಗಾಗಿ ಇದನ್ನೇ ಆಹ್ವಾನ ಅಂತ ಭಾವಿಸಿ ನಮ್ಮ ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರು ಹಾಗೂ ಪರಿಸರ ಪ್ರೇಮಿಗಳು ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ಈ ಮೂಲಕ ಟ್ರಸ್ಟ್ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ.